ಇಡೀ ದೇಶದಲ್ಲಿ ಒಂದು ಅತೃಪ್ತ ರಾಜಕಾರಣಿಗಳು ಅಂತ ಯಾರಾದ್ರಿದ್ರೆ ಕಾಂಗ್ರೆಸ್. ದಿನದಿಂದ ನಮ್ಮ ಶಕ್ತಿ ಕುಂತಾ ಇದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಶಕ್ತಿ ಸಿಕ್ಕಿದ್ರೆ ಆ ಶಕ್ತಿಯನ್ನ ನನ್ನ ಪಕ್ಷದವರೇ ಅದನ್ನ ಮುಗಿಸಿಬಿಡ್ತಾರೆ. ನಾನು ಹೇಳಿದಲ್ಲ, ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ರು, ನಮ್ಮ ಸತೀಶ್ ಜಾರಕಿಹೊಳಿ ಗಲಾಟೆ, ಸತೀಶ್ ಜಾರಕಿಹೊಳಿ ಗುಂಪು ತಗೊಂಡು ಬೇರೆ ಕಡೆ ಹೋಗುವಂಥದ್ದು, ರಾಯರೆಡ್ಡಿ ಅಂತ ಒಬ್ಬ ಹಿರಿಯ ರಾಜಕಾರಣಿ ಆಡಳಿತ ಸರಿಯಿಲ್ಲ ಅಂತ ಹೇಳುವಂಥದ್ದು, ನೀವು ರಾಜಣ್ಣನಂತ ಮಂತ್ರಿಗಳು ದಿನಕ್ಕೊಂದು ಮಾತಾಡುವಂಥದ್ದು, ಶಾಮ್ಶೂರ್ ಶಿವಶಂಕರಪ್ಪನವರು ಇದು ಮಾಡುವಂಥದ್ದು, ಇದರ ಜೊತೆಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೇಂದ್ರದ ಕಾಂಗ್ರೆಸ್ಸನ್ನು ಪ್ಲೀಸ್ ಮಾಡಬೇಕು ಅಂತ ಹೇಳಿ ಕಪ್ಪ ಕಾಣಿಕೆಯಲ್ಲಿ ಆ ಕಲೆಕ್ಷನ್ನಲ್ಲಿ ಪೈಪೋಟಿ ಮಾಡ್ತಾ ಇರುವಂಥದ್ದು, ಇದೆಲ್ಲ ಎಂಥ ಒಂದು ಈ ರಾಜ್ಯಕ್ಕೆ ಈ ರೀತಿಯ ದರಿದ್ರ ಒಂದು ವ್ಯವಸ್ಥೆಗಳನ್ನು ತಂದುಕೊಟ್ರಲ್ಲ ಕಾಂಗ್ರೆಸ್ಗರು ಅಂತ ಹೇಳುವಂಥ ಬೇಜಾರು. ಹೈಕಮಾಂಡ್ ನಾನು ಅದನ್ನೇ ಹೇಳ್ತಾ ಇರೋದು, ತಮಿಳ್ನಾಡಿಗೆ ನಮ್ಮ ನಾಲ್ಕು ಜನರ, ನಾನು ಪಿ ಸಿ ಮೋಹನು ಮತ್ತು ಇರೋ ನಾಲ್ಕು ಜನರ ಟೀಮನ್ನು ಯಾಕೆಂತ ಹೇಳಿದೆ, ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಬೇಕು. ನಾವು ಇವತ್ತು ಅಲ್ಲಿ ಏನು ನಡೀತಾ ಇದೆ ನೀವು ನೋಡಿದ್ದೀರಿ, ಇವತ್ತು ಕರ್ನಾಟಕದಲ್ಲೇ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಅವನನ್ನು ಅರೆಸ್ಟ್ ಮಾಡಿ ಒಳಗಾಗ್ತಾರೆ. ಯಾವುದೋ ಒಂದು ಅವರ ಯಾವುದೇ ಒಂದು ಸಣ್ಣ ಪುಟ್ಟ ಪಂಚಾಯತ್ ಮಟ್ಟದಲ್ಲಿ ಕೂಡ ಬಿ ಜೆ ಪಿ ಒಬ್ಬ ಸಬಲ ಆಗಿರುವಂಥ ವ್ಯಕ್ತಿಯನ್ನು ಸವಾರಿ ಮಾಡುವಂಥದ್ದು ನೋಡ್ತಾ ಇದ್ದಾರೆ. ನೀವು ನೋಡಿದರೆ ಗುಲ್ಬರ್ಗದಲ್ಲಿ ಆತ್ಮಹತ್ಯೆಗೆ ಪ್ರೇರಣೆ ಕೊಡುವಂಥದ್ದನ್ನು ಮಾಡಿ ಅದನ್ನು ಕೂಡ ತನಿಖೆ ಮಾಡದೆ ಮುಚ್ಚುವಂಥದ್ದನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿದರೆ ಮಂಡ್ಯದಲ್ಲಿ ಚೆಲುವರಾಯಸ್ವಾಮಿ ಪೂರ್ತಿಯಾಗಿ ಚೆಲುವರಾಯಸ್ವಾಮಿಯ ಕೇಸೇ ಆಗಿಲ್ಲ ಅಂತ ಹೇಳುವಂಥದ್ದು ಎಷ್ಟೋ ಜನ ನಮ್ಮಲ್ಲಿ ಮಾತಾಡ್ತಾರೆ, ಆಗಾಗ ಮಾತಾಡ್ತಾರೆ. ಸರ್, ಇಂಥ ಒಂದು ಆಡಳಿತ, ಇಷ್ಟು ಒಂದು ದುರಾಡಳಿತ ಮಾಡುವಾಗ ಭಾರತೀಯ ಜನತಾ ಪಾರ್ಟಿ ಮತ್ತೆ ಪುಟ್ಟಿರಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ಒಬ್ಬ ಶಾಸಕರಿದ್ದವರು, ಆಮೇಲೆ ನಿಮ್ಮ ಆಡಳಿತದಲ್ಲಿ ಯಶಸ್ವಿ 66 ಜನ ಶಾಸಕರಿದ್ದೀರಿ, ನೀವು ಎಂ ಪಿಗಳಿದ್ದೀರಿ 25 ಜನ. ಕಾಂಗ್ರೆಸ್ನವರು ದಿನನಿತ್ಯ 25 ಜನ ಏನು ಮಾಡ್ತಾರೆ ಅಂತ ಕೇಳುವಂಥ ಪ್ರಶ್ನೆಗಳನ್ನು ಹೇಳ್ತಾರೆ. ಯಾಕಂದ್ರೆ ನೀವು ಸ್ವಲ್ಪ ಮುಂದೆ ಹೋಗಿ ಅಂತ ಹೇಳುವಂಥದ್ದು ಜನರ ನಿರೀಕ್ಷೆ ಇದೆ, ಅದನ್ನು ಮಾಡ್ತಾ ಇದ್ದೀವಿ.